ನಮ್ಮ ಈ ಮಲೆನಾಡಿನಲ್ಲಿ ಈ ಅಡಿಕೆಗೆಲ್ಲ ವಿಪರೀತವಾದಂಥ ರೋಗದ ಕಾಟ ಅದು ಇರುವ ಕಾರಣ ಇದಕ್ಕೆ ಪರ್ಯಾಯವಾಗಿ ಒಂದು ಬೆಳೆ ಮಾಡಬಹುದು ಅಂತ ಮಾಡಬೇಕು ಅಂತ ಹೇಳುವ ಒಂದು ಇರಾದೆಯಿಂದ ನಾವು ಇದನ್ನು ಮಾಡಿದರೆ ಆಗಬಹುದಾ ಎಂಬ ಆಲೋಚನೆ ಮಾಡಿದೆವು. ನಮ್ಮೆಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಇವತ್ತು ಡ್ರ್ಯಾಗನ್ ಫ್ರೂಟ್ ಕರಾವಳಿ ಜಿಲ್ಲೆಯಲ್ಲಿ ಕೂಡ ಬಹು ಆಸಕ್ತವಾದಂಥ ಬೆಳೆ ಮತ್ತು ಕೃಷಿಕರು ಇಷ್ಟಪಡುವಂತಹ ಬೆಳೆ. ಆದರೆ ಈ ಬೆಳೆಯನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಅದನ್ನು ಮಾರುಕಟ್ಟೆ ಹೇಗೆ ಮತ್ತು ಹೇಗೆ ಬೆಳೆಯಬಹುದು ಸಣ್ಣ ಪ್ರಮಾಣದಲ್ಲಿ ಅಂದರೆ ಬಹುದೊಡ್ಡ ಕೃಷಿಕರನ್ನಾದರೆ ಬಂದು ಖರೀದಿ ಮಾಡುವವರು ತುಂಬ ಜನ ಇರ್ತಾರೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಬೆಳೆಯುವಂಥ ಕೃಷಿಕರನ್ನು ಅವರು ಹೇಗೆ ಬೆಳೀಬಹುದು ಮತ್ತು ಹೇಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ಒಂದು ಅಂಶ ಆಗ್ತದೆ. ಇವತ್ತು ನಾವು ಒಬ್ಬ ಕೃಷಿಕರನ್ನು ಭೇಟಿ ಮಾಡ್ತಾ ಇದ್ದೇವೆ. ಅವರು ಹೇಗೆ ಬೆಳೀತಾ ಇದ್ದಾರೆ ಮತ್ತು ಅವರ ಮಾರುಕಟ್ಟೆ ವ್ಯವಸ್ಥೆಯನ್ನು ಬಗ್ಗೆ ಅವರ ಜೊತೆ ನಾವು ಇವತ್ತು ವಿಶೇಷವಾದಂಥ ಮಾತುಕತೆಯನ್ನು ಮಾಡಲಿದ್ದೇವೆ. ಬನ್ನಿ ಅವರನ್ನು ಮಾತಾಡ್ತೀನಿ. ಅಂದರೆ ನಮ್ಮ ಈ ಮಲೆನಾಡಿನಲ್ಲಿ ಈ ಅಡಿಕೆಗೆಲ್ಲ ವಿಪರೀತವಾದಂಥ ರೋಗದ ಕಾಟ ಅದು ಇರುವ ಕಾರಣ ಇದಕ್ಕೆ ಪರ್ಯಾಯವಾಗಿ ಒಂದು ಬೆಳೆ ಮಾಡಬಹುದು ಅಂತ ಮಾಡಬೇಕು ಅಂತ ಹೇಳುವ ಒಂದು ಇರಾದೆಯಿಂದ ನಾವು ಇದನ್ನು ಮಾಡಿದರೆ ಆಗಬಹುದಾ ಎಂಬ ಆಲೋಚನೆ ಮಾಡಿದೆವು. ಹಾಗೆ ನನ್ನ ಮಗ ಅದನ್ನು ಯೂಟ್ಯೂಬಲ್ಲೆಲ್ಲ ನೋಡಿ ಅದು ಸರ್ಚ್ ಮಾಡಿ ಯಾವ ರೀತಿಯಲ್ಲಿ ಮಾಡಬಹುದು ಅಂತೇಳಿ ತಿಳಿದುಕೊಂಡಿದ್ದಾನೆ. ಅದೇ ಪ್ರಕಾರವಾಗಿ ನಾವಿಲ್ಲಿಗೆ ಅದರಲ್ಲಿ ಎರಡು ಕ್ರಮದಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಂದು ಊಟ ಸಿಸ್ಟಮ್ ಮತ್ತೊಂದು ಟ್ರಾಲಿ ಸಿಸ್ಟಮ್ ಅಂತ. ಇದು ನಾವು ಮಾಡಿದ್ದು ಟ್ರಾಲಿ ಸಿಸ್ಟಮಲ್ಲಿ ಇದು ಒಂದು ಎಕರೆಗೆ 4,000 ಗಿಡ ನೆಡಲಿಕ್ಕೆ ಆಗ್ತದೆ ಮತ್ತು ಬರೀ ಗೂಟದಲ್ಲಿ ಆದರೆ 2,000 ಆಗ್ತದೆ. ಆ ರೀತಿಯಲ್ಲಿ ನಾವು ಚಿಕ್ಕ ಹಿಡುವಳಿ ನಮ್ಮದಾದ ಕಾರಣ ನಾವು ಸ್ವಲ್ಪ ಟ್ರಾಲಿ ಸಿಸ್ಟಮನ್ನೇ ಮಾಡಿಕೊಂಡೆವು. 1,000 ಗಿಡವನ್ನು ನಾನು ಬೆಂಗಳೂರಿನಿಂದ ಶ್ರೀನಿವಾಸ ರೆಡ್ಡಿ ಎಂದು ರೈತರಿಂದ ತಂದಿದ್ದೆ. ನಾನು ತಂದು ಅವು ಕಟ್ಟಿಂಗ್ ಕೊಡ್ತಾರೆ, ಕಟ್ಟಿಂಗಿಗೆ ₹40 ಆಗ ತಂದಿದ್ದು. ತಂದು ಅದನ್ನು ಫಸ್ಟು ಕಲ್ಪ ಹಾಕಿ ಚಿಗುರಿದ ನಂತರ ಇಲ್ಲಿ ಸಾಲು ಮಾಡಿ ಫಸ್ಟು ಸಾಲು ಮಾಡಿದ್ದು. ಆಮೇಲೆ ಕಂಬ ಗೂಟನ್ನು ಕಾಂಕ್ರೀಟ್ ಗೂಟ 10 ಫೀಟಿಗೆ ಒಂದು ಕಾಂಕ್ರೀಟ್ ಗೂಟ ಹಾಕಬೇಕು. ಸಾಲು ಸುತ್ತು ಸಾಲು 10 ಫೀಟ್ ಹಾಕಿ ನಾವು ಇದಕ್ಕೆ ಅಗ್ರೋಶಯ ವಯವ ಇದು ಫೈಬರ್ ವಯವ ಈ ವಯವ ಬರುತ್ತಲ್ಲ ಇದು ಫೈಬರ್ ವಯವ ಅದು 10 ಇಯರ್ ಗ್ಯಾರಂಟಿ ಇದೆ. ಅದರ ಮೂಲಕ ಆಗ್ಬೋದು. ಅದು ಫೈಬರ್ ವೇರ್ ಎಲ್ಲಿ ತಗೊಂಡ್ರಿ ನೀವು? ಅದು ನಾನು ಆನ್ಲೈನಲ್ಲಿ ತಗೊಂಡಿದ್ದು ಅಗ್ಗುಸ ಅಂತ ಆನ್ಲೈನ್ ಸಿಗುತ್ತೆ ಕಂಪನಿಯವರಿಂದ ಗುಜರಾತ್ ತಂದು. ನಾನು ಫಸ್ಟ್ ಅದು ಹೈಟ್ ಬೇಕು ಸ್ವಲ್ಪ ಲೆವೆಲಲ್ಲಿ ನೀವು ನಿಲ್ಲಬಾರದು, ನೀವು ನಿಂತರೆ ಕೊಳವಾಗ ಬರುತ್ತೆ ಅಷ್ಟೇ. ಮತ್ತು ಸ್ವಲ್ಪ ದಿಡ್ಡು ಮಾಡಿ ಸಾಲು ಮಾಡಿ ಗೊಬ್ಬರ ಹಾಕಿ ಅದರಲ್ಲಿ ನೆಟ್ಬಿಟ್ಟಿದ್ದೀನಿ. ನೆಟ್ಟು 1 ವರ್ಷ ಅದನ್ನು ನಾವು ಕ್ಲೀನಾಗಿ ಮೇಲೆ ಬಳ್ಳಿ ಹಬ್ಬಿಕೊಂಡು ಹೋಗುವ ಹಾಗೆ ನೋಡಿಕೊಳ್ಬೇಕು. ಈ ಬಳ್ಳಿ ಇಲ್ಲಿಂದ ತಿಗುಬಿಟ್ಟು ಒಂದು ಮಾತು ಮೇಲೆ ಹೋಗಕ್ಕೆ ಬಿಡಬೇಕು. ಮೇಲೆ ಬಿಟ್ಟು ಬಳ್ಳಿಯಲ್ಲಿ ನಿಂತ್ಕೊಳ್ಬೇಕು, ತಪ್ಪದಾಗಿ ನಿಂತ್ಕೊಳ್ಬೇಕು. ಅದು ಈಗ ವಾಪಸ್ ಬಳ್ಳಿ ಮೇಲೆ ಬಂದು ಅದರ ಬ್ರ್ಯಾಂಚಸ್ ಬರುತ್ತೆ. ಈ ಬ್ರ್ಯಾಂಚಸ್ ಬಂದದನ್ನು ಹಿಂಗೆ ಬಿಡಬೇಕು. ನಾವು ಬಿಟ್ಟದನ್ನು ಇಲ್ಲಿಷ್ಟು ಕಟ್ ಮಾಡಬೇಕು. ಇದು ಗ್ರೌಂಡಿಗೆ ಟಚ್ ಆಗಬಾರದು. ಟಚ್ ಆದರೂ ಅಲ್ಲಿ ಬೇವು ಕೊಡ್ತದೆ, ಅಂದರೆ ಕಾಯಿ ಆಗಲ್ಲ. ಹಿಂಗಿದ್ದ ಮಾತ್ರ ಕಟ್ ಆಗುತ್ತೆ. ಮತ್ತು ಜಾಸ್ತಿ ಇರಬಾರದು, ಅದು ಗಾಳಿ ಓಡಾಡಬೇಕು. ಗಾಳಿ ಬೆಳಕು ಓಡಾಡಿದ್ದ ಮಾತ್ರ ಕಾಯಿ ಹೂ ಬಿಡುತ್ತದೆ. ಆಮೇಲೆ ಪಾಲಿನೇಷನ್, ಪಾಲಿನೇಷನ್ಗೆ ಏನಂದರೆ ಇದು ನೈಟು ಓಪನ್ ಆಗುತ್ತೆ ಹೂವು. ನೈಟ್ ಓಪನ್ ಬಂದು ಬೆಳಗ್ಗೆ ಜೇನುಹುಳ ಬಂದು ಪಾಲಿನೇಷನ್ ಆಗುತ್ತೆ. ಅದೇ ನಮಗೆ ಈ ಸಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಲಾಸ್ಟ್ ವೀಕ್ ಹೂವು ಬಿಟ್ಟಾಗ ನೈಟು ಸಿಕ್ಕಾಪಟ್ಟೆ ಮಳೆ ಬಂದು ಅದರ ಪಾಲಿನೇಷನ್ ಕುಸುಮ ಎಲ್ಲ ತೊಳೆದು ಹೋಗಿಬಿಟ್ಟಿದೆ. ಆದ ಕಾರಣ ಈ ಸಲ ಒಂದು ಸಾವಿರ ಮೇಲೆ ಕಾಯಿ ಬಿದ್ದೋಯ್ತೀವಿ ಲಾಸ್ಟ್ ವೀಕಲ್ಲಿ. ಇಷ್ಟು ದೊಡ್ಡಪ್ಪಾಗಲೇ ಕಾಯಿ, ಇಷ್ಟು ದೊಡ್ಡ ಆಗೋಗಲೇ ಕಾಯಿ ಬಿದ್ದೋಯ್ತು. ಪ್ರಾರಂಭದಲ್ಲಿ ಬಿಸಿಲು ಟೆಂಪರೇಚರ್ 40-42 ಡಿಗ್ರಿ ಇತ್ತು. ಆ ಟೈಮಲ್ಲಿಯೂ ಹಾಗೆ ಕಾಯಿ ಸುಮಾರು 1,000 ಮೊಗ್ಗೆ ಉರಿಯೇ ಹೋಗಿದೆ. 1,000 ಮತ್ತೆ ಇದು ಈಗ
ಮಳೆ ಬಂದೀಗ ಹೆವಿ ವೈನ್ ನೈಟ್ ಬಂದ್ರೆ ಅದು ಓಪನ್ ಆಗಿ 8 ಗಂಟೆ ಮತ್ತೆ ಮಳೆ ಬಂದ್ರೆ ತೊಂದರೆ ಏನಾಗಲ್ಲ, ಅದು ಓಪನ್ ಆಗಲು ನೈಟ್ ಆದ ಕಾರಣ ನೈಟ್ ಜೇನುಹುಳುಗಳು ಬರಲ್ಲ. ಆದ ಕಾರಣ ನೈಟ್ ಹೂವಿಗೆಲ್ಲ ಮಳೆ ನೀರು ಬಿದ್ದು ಇದು ಪಾಲಿನೇಷನ್ ಸರಿ ಆಗುವುದಿಲ್ಲ, ಮತ್ತೆ ಅದರ ಕುಸುಮ ಎಲ್ಲ ಬಿದ್ದು ಬಿಡ್ತದೆ ಕೆಳಗೆ ಕರಗಿ ಹೋಗ್ತದೆ, ಇದರಿಂದ ಅದೊಂದು ಸಮಸ್ಯೆ ಆಗ್ತದೆ ಮಳೆಯಿಂದ. ಅದಕ್ಕೆ ಆಲ್ಟರ್ನೇಟ್ ಸಮಸ್ಯೆ ಪರ್ಯಾಯ ಇದೆ, ಬಟ್ ಅದು ದೊಡ್ಡ ದೊಡ್ಡ ರೈತರು ಮಾಟ ಮಾಡ್ಬೋದು, ಮೇಲೆ ಶೇಡ್ ನೆಟ್ ಮಾಡಿ ಮಾಡಿದವರು ಇದ್ದಾವೆ ಗುಜರಾತ್ ಮಹಾರಾಷ್ಟ್ರ ಕಡೆ ಎಲ್ಲ. ನಮ್ಗೆ ಯಾಕೆ ಈಗ ಬಂಡವಾಳನ ನಮಗೆ 2 ಲಕ್ಷ ಹಾಕಿದೀವಿ ಅಂದ್ರೆ ನಮ್ಮ ಸಣ್ಣ ರೈತರಿಗೆ ಅಷ್ಟು ದೊಡ್ಡ ಸಾಧ್ಯ ಇಲ್ಲ. ಹೌದೌದು, ನಾವು ಹೀಗೆ ಈ ರೀತಿಲೇ ಮಾಡಿ ಅದನ್ನ ಹೌದು ಸಣ್ಣ ವ್ಯಕ್ತಿಯಂದ್ರೆ ಒಂದ್ಸಲ ನಾವು ಸ್ವಲ್ಪ ಬಂಡವಾಳ ಹಾಕಿ ಅದನ್ನ ಬಂದ ಇನ್ಕಮ್ ಇಂದ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಅಲ್ಲದೆ ನಮಗೆ ನಮ್ಮಂತ ಸಣ್ಣ ರೈತರಿಗೆ ಹೌದೌದು ಬಹುತೇಕ ಇದರಲ್ಲಿ ಸಣ್ಣ ರೈತರೇ ನಾನು ಬೆಳಿಬಹುದು ಬೆಳಿಬಹುದು ಏನು ತೊಂದರೆ ಇಲ್ಲ, ಕಡಿಮೆ ಜಾಗದಲ್ಲಿ ಜಾಸ್ತಿ ಇನ್ಕಮ್ ಮಾಡ್ಬೋದು. ಇದು ನಮಗೆ ಅಡಿಕೆಗೆ 4 ವರ್ಷ ಮೀನು 3 ವರ್ಷ ಹೆಂಗಿತ್ತು ಕಾಯಬೇಕು, 3 ವರ್ಷದಲ್ಲಿ ನಮಗೆ ಹಾಕಿರೋ ಬಂಡವಾಳ ಹೆಂಗಿದ್ದು ಬರುತ್ತೆ, ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಮಾರ್ಕೆಟಿಂಗ್ ಸ್ವಲ್ಪ ನಾವು ಮಾಡ್ಕೊಳ್ಬೇಕು. ಮಾರ್ಕೆಟಿಗೆ ನಾನು ಇಲ್ಲಿ ಸುಬ್ಬುವಣ್ಣಲ್ಲಿ ತಕ್ಕನೋಗಿ ನಾನು ಸ್ವಂತ ಕೂತು ಸೇಲ್ ಮಾಡ್ತಾ ಇದ್ದೀನಿ. ಬೇರೆ ಏನು ಸಮಸ್ಯೆ ಇದೆ ಈಗ ಬೇರೆ ದೇವೇನೆಂದ್ರೆ ಇದು ಹೆವಿ ವೈನ್ ಬಂದರೆ ಬುಡದಲ್ಲಿ ನೀವು ನಿಲ್ಬಾರ್ದು, ನೀವು ನಿಂತ ಕೂಡ ಕೊಳೆವಾಗಿ ಬರುತ್ತೆ. ಕೊಳೆಗೆ ಬಂದ ಕೂಡಲೇ ಇದು ಔಟ್ ಸೈಡ್ ಇದೆಯಲ್ಲ ಇದೆಲ್ಲ ಇದೆ ಇದೆಲ್ಲ ಕೊಳ್ತು ಹೋಗುತ್ತೆ. ಕೊಳ್ತು ಹೋದ ಕೂಡ ಒಳಗೆ ದಂಡು ತವಿರತ್ತೆ, ಈ ದಂಡು ಒಳಗೆ ಸಿಗ್ತವ ಅದಿದ್ದರೆ ಏನಾಗಲ್ಲ, ಅದಕ್ಕೇನಾಗಲ್ಲ. ಕೊಳೆವಾಗ ಒಂದು ಪ್ರಾಬ್ಲಮ್ ಇಲ್ಲ, ಅದನ್ನು ತೆಗೆದು ಬಿಟ್ಟು ಆಯಿತು, ಅದು ತೆಗೆದು ಬಿಟ್ಟರೆ ಕ್ಲೀನ್ ಆಗುತ್ತೆ. ಅಲ್ಲಿಗೆ ನಾವು ಸುಣ್ಣ ಹಸು ಸ್ಪ್ರೇ ಮಾಡಿದ್ರೆ ಕ್ಲೀನ್ ಆಗುತ್ತೆ, ಯಾವ ರೋಗನೂ ಇಲ್ಲ, ಅದಕ್ಕೆ ಗಿಡ ನಾಶ ಆಗುವುದಿಲ್ಲ, ಗಿಡ ಹಾಗೆ ಇರ್ತದೆ ಮತ್ತೆ ಫಲವೂ ಬರ್ತದೆ ಅದರಲ್ಲಿ ಕೂಡ. ಇದು ಯಾವುದು ಈ ರೆಕ್ಕೆಯ ಅಂಶ ಇರುವುದಿಲ್ಲ ಅಷ್ಟೇ, ಅದು ಅದನ್ನು ತೆಗಿಬೇಕು ಕೊಳ್ತದ್ದು ಕೊಳ್ತದ್ದು. ಅದು ನಮಗೆ ನಿಮಗೆ ಯೀಲ್ಡಿಂಗ್ ಬರ್ಲಿಕ್ಕೆ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಏನಿಲ್ಲ. ಮತ್ತೆ ಇದು ಮಲ್ಚಿಂಗ್ ಯಾಕೆ ಆಗುತ್ತೆ ಅಂದ್ರೆ ಕಾಡು ಬಾರದಾಗಿ ಮತ್ತು ಮಣ್ಣು ಕೊಚ್ಚಿಕೊಂಡು ಹೋಗೋದಾಗಿ ಹೆವಿ ವೈನಿಗೆ, ಇಲ್ಲಾಂದ್ರೆ ಅಲ್ಲಿಂದ ಗೊಬ್ಬರ ಎಲ್ಲ ಹಾಕಿದ್ದೆಲ್ಲ ತೊಳೆದು ಹೋಗುತ್ತೆ, ಮತ್ತೆ ಇಲ್ಲಿ ತುಂಬಾ ಕಾಡು ಬಂದ್ರೆ ಅದು ಗೊಬ್ಬರನ್ನೆಲ್ಲ ಕಾಡೇ ತಿನ್ಬಿಡ್ತದೆ. ಇದೆಲ್ಲ ಹೌದು, ಇದರ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಹೇಗೆ ಮಾರುಕಟ್ಟೆಯನ್ನು ಮಾಡಬಹುದು ಇದರ ಬಗ್ಗೆ ಅವ್ರ ಜೊತೆ ವಿಸ್ತೃತವಾಗಿ ಮಾತಾಡೋಣ. ಇಲ್ಲಿದೆ ನೋಡಿ, ಈಗ ಈ ಡ್ರ್ಯಾಗನ್ ಫ್ರೂಟನ್ನು ನೀವು ಫುಲ್ ಬೆಳಿತೀರಿ, ಸರ್ ಹೇಗೆ ಮಾರುಕಟ್ಟೆಯನ್ನು ಹೇಗೆ ಮಾಡ್ತಾ ಇದ್ದೀರಿ? ಅಂದರೆ ಈಗ ನಾವು ಸಣ್ಣ ಬೆಳೆ ಆದ ಕಾರಣ ಈಗ ಉತ್ಪತ್ತಿ ಸರಿಯಾದ ರೀತಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿಲ್ಲ ಹೆಚ್ಚು. ಈಗ ಇಲ್ಲಿ ಸದ್ಯ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜನರೆಲ್ಲ ತುಂಬ ಬರ್ತಾ ಇದ್ದಾರೆ, ಆದ ಕಾರಣ ನಾವೇ ಅಲ್ಲಿ ಹೋಗಿ ಕುಳಿತುಕೊಂಡು ನಾವೇ ಸೇಲ್ ಮಾಡ್ತಾ ಇದ್ದೇವೆ. ಸುಮಾರು ದಿವಸಕ್ಕೆ ನಾವು ಒಂದು 30-35 ಕೆ ಜಿ ತಗೊಂಡೋದ್ರೆ ಒಂದು 2 ಗಂಟೆ ಹೊತ್ತಲ್ಲಿ ಎಲ್ಲ ಖಾಲಿ ಆಗ್ತದೆ. ಅಂದರೆ ಈಗ ನೀವು ಇವತ್ತು ಕಟಾವು ಮಾಡಿ, ಹೌದು, ಮರುದಿನ ಬೆಳಿಗ್ಗೆ ಅದನ್ನು ತಗೊಂಡೋಗೋದು ಹೇಗೆ? ಅದೇ ಒಂದು ದಿವಸಕ್ಕೆ ಮೊದಲೇ ಸಾಯಂಕಾಲ ಕಟಾವು ಮಾಡ್ತೇವೆ, ಮಾರನೇ ದಿವಸವೇ ಅದನ್ನು ತಗೊಂಡೋಗಿ ಕೊಡ್ತೇವೆ. ಫ್ರೆಶ್ ಆಗಿಯೇ ಇರ್ತದೆ ಅದು. ಆವಾಗ ತಕೊಂಡು ಹೋಗೋರಿಗೂ ಒಂದು ವಾರ ಎಲ್ಲ ಅದನ್ನು ಇಟ್ಟುಕೊಳ್ಳಲಿಕ್ಕೆ ಆಗ್ತದೆ, ಅನುಕೂಲ ಆಗ್ತದೆ. ಅಂದರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ತುಂಬ ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ಬೆಂಗಳೂರು ಯಾವ ಕಡೆಯಿಂದ ಅಲ್ಲ, ಎಲ್ಲ ಕಡೆಯಿಂದ ಬಂದರೆ ಬಂದವರೆಲ್ಲ ತಕ್ಕೊಡ್ತಾರೆ, ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ ಅವರೆಲ್ಲ ತಕ್ಕೊಂಡವರು. ಅಂದರೆ ನಾವೇ ಬೆಳೆದ ಕಾರಣ ಈಗ ಅಂಗಡಿಯವರು ಮಧ್ಯವರ್ತಿಯವರಿಗೆ ಕೊಟ್ಟರೆ ಅವರು ಲಾಭಾಂಶ ಇಟ್ಟುಕೊಂಡು ರೇಟ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಒಂದು ಮಿನಿಮಮ್ ನಮ್ಮ ಒಂದು ಎಸ್ಟಿಮೇಟ್ ಪ್ರಕಾರ ಅದನ್ನು ಸೇಲ್ ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯ ಒಂದು 150 ರೂಪಾಯಿಗೆ ನಾವಿಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ಅದನ್ನು ಕೆಜಿಗೆ. ನೀವು ಕೆಜಿಗೆ 150 ರೂಪಾಯಿ ಅಂತ ಹೇಳಿ, ಹೇಗೆ ಫಿಕ್ಸ್ ಮಾಡಿದ್ರಿ ಅದನ್ನು? ಅಂದರೆ ಅದರ ಸಾಮಾನ್ಯ ಖರ್ಚು ಎಲ್ಲ ಲೆಕ್ಕಾಚಾರ ಹಾಕಿ, ಖರ್ಚು ದಿವಸದ ಖರ್ಚು ನಮ್ಮ ಒಂದು ಸಂಬಳದ ಖರ್ಚು ಎಲ್ಲ ಲೆಕ್ಕಾಚಾರ ಹಾಕಿ ನಾವೊಂದು 150 ರೂಪಾಯಿ ಇಟ್ಟಿದ್ದೇವೆ.
ಇದು 150 ರೂಪಾಯಿ ನಮಗೀಗ ಇದರಲ್ಲಿ ಈಗ ನಮ್ಮ ಖರ್ಚು ಇದೆಲ್ಲ ಲೆಕ್ಕಾಚಾರ ಹಾಕಿದರೆ 100 ರೂಪಾಯಿಯಲ್ಲಿಯೂ ನಮಗೆ ಅದರಲ್ಲಿ ಲಾಭ ಬರ್ತದೆ. ಈಗ ಪೇಟೆಯಲ್ಲೆಲ್ಲ 250-300 ರೂಪಾಯಿಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಮಳೆಗಾಲ ಎಲ್ಲ ನಾವು ನೆನೆಸಿದಷ್ಟು ಹಣ್ಣುಗಳು ಸಿಕ್ಕುವುದಿಲ್ಲ, ಅದರಲ್ಲಿ ಮಳೆಗೆಲ್ಲ ಉದುರಿ ಹೋಗ್ತದೆ, ಪಾಲಿನೇಷನ್ ಸರಿಯಾಗುವುದಿಲ್ಲ. ರಾತ್ರಿ ಮಳೆ ಬಂದ ಕೂಡಲೇ ಪಾಲಿನೇಷನಿಗೆ ಪ್ರಾಬ್ಲಮ್ ಆಗ್ತದೆ. ಅದು ಹೂವೆಲ್ಲ ರಾತ್ರಿ ಬಿಡುವ ಕಾರಣ ಇಲ್ಲಿಗ ಒಂದು ತಿಂಗಳಲ್ಲಾಗಾಯಿತು ರಾತ್ರಿಯೇ ಮಳೆ ಬರ್ತದೆ. ಆದ ಕಾರಣ ಈ ಒಂದು ತಿಂಗಳಲ್ಲಿ ಬಿಟ್ಟಂಥ ಹೂವು ಎಲ್ಲ ಕೆಳಗೆ ಬಿದ್ದೇ ಹೋಗ್ತದೆ, ಅದೇನು ನಮಗೆ ಸಿಕ್ಕುವುದಿಲ್ಲ. ಈಗ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ನೀವು ಹೇಗೆ ಹೇಗೆ ಮಾರಾಟ ಮಾಡೋದು? ಸುಬ್ರಹ್ಮಣ್ಯದಲ್ಲಿ ಜಾಗ ಹೇಗೆ? ಅಲ್ಲಿ ಜಾಗ ಅಂದರೆ ಸಾರ್ವಜನಿಕ ಸ್ಥಳ ಇರ್ತದೆ ಅಲ್ಲಿ. ಅಲ್ಲಿ ನಾವು ಸ್ಕೂಟರಲ್ಲಿ ತಗೊಂಡು ಒಂದು ಬಾಕ್ಸಲ್ಲಿ ಇಟ್ಟುಕೊಂಡು ಅಲ್ಲಿ ಸೇಲ್ ಮಾಡ್ತೇವೆ. ಅಂದರೆ ನಿಮಗೆ ಈಗ 2 ವರ್ಷ ನಿಮಗೆ ಮಾರಾಟ ಮಾಡ್ತಾ ಇದ್ದೀರಿ, ಹೇಗೆ ಅನಿಸಿತು? ಏನು ಲಾಸ್ ಇಲ್ಲ, ಒಳ್ಳೆ ಇನ್ಕಮೇ ಸಿಕ್ಕಿದೆ ಅದರಿಂದ, ಏನು ಲಾಸ್ ಇಲ್ಲ ಇದರಿಂದ. ನೀವು ಈಗ ಈ ಅಡಿಕೆ ಬೆಳೆಯುವ ಈ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಹೀಗೆ ಮಾಡಲಿಕ್ಕೆ ಏನು ಕಾರಣ ಏನು? ಅಂದರೆ ಅಡಿಕೆಯಲ್ಲಿ ನಮಗೆ ಹೆಚ್ಚು ಸ್ಥಳ ಇಲ್ಲ, ಮತ್ತು ಜನರ ಪ್ರಾಬ್ಲಮ್ ಮದ್ದು ಬಿಡಲಿಕ್ಕೆ, ಅಡಿಕೆ ತೆಗಿಲಿಕ್ಕೆ, ಮತ್ತು ಅದಕ್ಕೆ ಬರುವಂಥ ರೋಗಗಳು. ಲೆಕ್ಕಾಚಾರ ಹಾಕಿದರೆ ಅಡಿಕೆಗಿಂತ ಇದು ಲಾಭ ಖಂಡಿತವಾಗಿ ಹೇಳ್ಬೋದು. ಲಾಭ ಅಡಿಕೆಗಿಂತ ಡ್ರ್ಯಾಗನ್ ಲಾಭ, ಡ್ರ್ಯಾಗನ್ನೇ ಲಾಭ. ಇದರಲ್ಲಿ ಈಗ ರೋಗಕ್ಕೆ ಬಿದ್ದೇ ಹೋಗಲಿ, ಯಾವುದು ಪಾಲಿನೇಷನ್ ಆಗದ್ದೆಲ್ಲ ಬಿದ್ದು ಹೋದರೂ ಕೂಡ ಏನು ಲಾಸ್ ಇಲ್ಲ ಇದರಲ್ಲಿ. ಈಗ ನೀವು ಬಹುಶಃ ಡ್ರ್ಯಾಗನ್ ಫ್ರೂಟ್ ಮಾರುಕಟ್ಟೆಯಲ್ಲಿ 250 ರೂಪಾಯಿವರೆಗೆ ಕೂಡ ಸೇಲ್ ಆಗ್ತದೆ. ಹೌದು, ನೀವು ನಿಮ್ಮ ಅಸಲು ಮತ್ತೆ ಒಂದು ಕನಿಷ್ಠ ಲಾಭವನ್ನು ಇಟ್ಟು ನೀವು ಮಾರುವಾಗ ನಿಮಗೆ ಅಲ್ಲಿ ರೇಟಿನಲ್ಲಿ ಹೆಚ್ಚು ಗ್ರಾಹಕರು ಇದು ಮಾಡ್ತಾರ? ಗ್ರಾಹಕರು ದೊಡ್ಡ ಚರ್ಚೆ ಮಾಡಿದವರು ಯಾರು ಇದ್ರವರೆಗೆ ಇಲ್ಲ, ಎಲ್ಲ ನಾವು ಕೇಳಿದ್ದಕ್ಕೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರಿಗೆ ಹೊರಗಿನ ಇದರಲ್ಲಿ ಇದಕ್ಕಿಂತ ಜಾಸ್ತಿ 100-200 ಜಾಸ್ತಿಯ ರೇಟಲ್ಲಿ ಇರ್ತದೆ. ಆದ ಕಾರಣ ನಾವು ಹೇಳೋದು ಈಗ ಅದೊಂದು ಕನಿಷ್ಠ ಅಮೌಂಟ್ ಆಗಿರ್ತದೆ ಅವರ ಮಟ್ಟಿಗೆ. ಅಂದರೆ ನಾವು ನಮಗೊಂದು 50 ರೂಪಾಯಿ ಒಂದು ಕೆ ಜಿಯಲ್ಲಿ ಎಲ್ಲ ಖರ್ಚುಗಳದ 50 ರೂಪಾಯಿ ಲಾಭ ನಮಗೆ ಸಿಕ್ಕಿದರೆ ಸಾಕು. ಈ ಒಂದು ಅಭಿಪ್ರಾಯದಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ.